ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೂ, ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ ಮತ್ತು ತಂಡ. ಸ್ನೇಹಿತರೆ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಸೇವೆಗೆ ನೀವು ಕೂಡ ಸಪೋರ್ಟ್ ಮಾಡಬಹುದು. ಬಂಧುಗಳೇ, ಮಂಡ್ಯ ಜಿಲ್ಲೆಯ ಪಾಂಡವಪುರದಿಂದ ದಿನಾಂಕ 9/4/2024 ಅಂದು ಸಂಜೆ 5 ಗಂಟೆಯ ಹೊತ್ತಿಗೆ ಈಶ್ವರ್ ಮಲ್ಪೆ ಅವರಿಗೆ ಸ್ಥಳೀಯರಿಂದ ಕರೆ ಬರುತ್ತೆ. 90 ಕೆರೆಯಲ್ಲಿ 14 ವರ್ಷದ ಒಬ್ಬ ಯುವಕ ಈಜಾಡಲು ಹೋಗಿ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ ಎಂದು ತಿಳಿಸುತ್ತಾರೆ. ರಾತ್ರಿ 10 ಗಂಟೆಯ ಹೊತ್ತಿಗೆ ಈಶ್ವರ್ ಮಲ್ಪೆ ಹಾಗೂ ಅವರ ತಂಡದವರು ಮಲ್ಪೆಯಿಂದ ಘಟನೆ ನಡೆದ ಸ್ಥಳಕ್ಕೆ ಹೊರಡುತ್ತೇವೆ. ಗಂಟೆ ಹೊತ್ತಿಗೆ ಘಟನೆ ನಡೆದ ಸ್ಥಳಕ್ಕೆ ಹೋಗ್ತೇವೆ. ಸುಮಾರು ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ನಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭಿಸುತ್ತೇವೆ. ಈಗಷ್ಟೇ ಕೆರೆ ತಣ್ಣೂರಿಗೆ ಬಂದಿದ್ದೇವೆ. ನೋಡ್ಬೋದು ಸ್ನೇಹಿತರೆ, ಇದೇ ಸ್ಥಳ. ಇನ್ನು ಯಾರು ಇಲ್ಲ ಇಲ್ಲಿ. ಪೊಲೀಸ್ನವ್ರಿಗೆ ಕಾಲ್ ಮಾಡಿತ್ತು, ಬರ್ತಾರೆ ಅಂತ ಹೇಳಿದ್ರು. ಈಗ ಇಲ್ಲಿ ಪೂಜೆ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಇಲ್ಲಿಂದ. ತಗೊಂಡು ಹೋಗ್ಬೇಕಾದ್ರೆ ಅಂದ್ರೆ ನೀರಲ್ಲೇ ತಗೊಂಡು ಹೋಗುದಾ? ಇಲ್ಲ, ಆ ದೇವ್ರನ್ನ ತಂದು ಇಲ್ಲಿ ಪೂಜೆ ಮಾಡಿ ತೊಳ್ಕೊಂಡು ಮತ್ತೆ ಅವ್ರ ಊರಲ್ಲಿ ಹೋಗಿ ಉತ್ಸವ ಮಾಡ್ತಾರೆ ನೈಟ್ ಎಲ್ಲ. ಆ ಸಂದರ್ಭದಲ್ಲಿ ಕಾಲ್ ಜಾರಿ ಏನೋ ಆಗಿರ್ಬೋದು ಇಲ್ಲಿ ಆಗಿರ್ಬೋದು. ಸರಿ, ಕತ್ತಾಗ್ದಿರಲಿಲ್ಲ. ನಾನು ಬಂದಾಗ 10 ತಣ್ಣೂರು ಊರೊಳಗೆ ಹೋದು, ಆಮೇಲೆ ಅವ್ರ ಅಂಗಡಿ ಬಂದು ಇವರು ಫೋನ್ ಮಾಡುದು. ಬಲ್ ಬಲ್ ಟಾರ್ಚ್ ಒಂದೊಂದು ತಾಗಿದ್ರೆ ಸಹ ಪಟ್ಟ ಮೇಲೆ ಬರ್ತದೆ.
ಕಾಲು ಕಾಲು ತಪ್ಪಿತ್ತಲ್ಲ ಅಲ್ಲಿ ಜಸ್ಟ್ ಆಗಿದೆ ಸರ್ ಮೇಲೆ ಬಂದ್ಬಿಡ್ತದೆ ಡೀಪಲ್ಲಿ ಸುಮಾರು ಸುಮಾರು ಹೋದ ಹೇಳ್ತಾನೆ ನಿನ್ಗೆ ಗೊತ್ತಾಗುತ್ತಲ್ಲ ಅಲ್ಲಿ ತನಕ ಗುಳ್ಳೆಯಲ್ಲಿ ಬರ್ತಾ ಅಲ್ಲಿ ತನಕ ಡೀಪಲ್ಲಿ ಇರ್ತೀನಿ ನಾನು ಅಲ್ಲಿ ಫುಲ್ ಕೋಲ್ಡ್ ಅಡಿ ದೊಡ್ಡ ಬೋಟ್ ಮಾತಾಡ ಮೋಟರ್ ಕಬ್ಬಿಣದ ಅದು ಸೊಕ್ಕೆಲ್ಲ ಉಂಟು ಆಫೀಸೆಲ್ಲ ಬಿದ್ದಿರುವ ಸರಿಯಾದ ಸ್ಥಳ ಗೊತ್ತಿಲ್ಲದ ಕಾರಣದಿಂದಾಗಿ ಸುಮಾರು 6 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿದೆವು. ತದನಂತರ ಕೊನೆಯ ಹಂತದ ಕಾರ್ಯಾಚರಣೆಗೆ ಈಶ್ವರ್ ಮಲ್ಪೆ ಅವರು ಸಿದ್ಧರಾಗ್ತಾರೆ. ಕೊನೆಯ ಹಂತದಲ್ಲಿ ನೀರಿಗಿಳಿದ ಈಶ್ವರ್ ಮಲ್ಪೆ ಅವರಿಗೆ ಸುಮಾರು 30-40 ಮೀಟರ್ 100 ಅಡಿ ಆಳದಲ್ಲಿ ಆ ಯುವಕನ ಮೃತದೇಹ ಕಣ್ಣಿಗೆ ಗೋಚರಿಸುತ್ತೆ. ತಕ್ಷಣವೇ 100 ಅಡಿ ಆಳದಿಂದ ಕೆಸರಿನಲ್ಲಿ ಹುದುಗಿದ ಆ ಮೃತದೇಹವನ್ನು ನೀರಿನಿಂದ ಹೊರತಂದು ಅವರ ಕುಟುಂಬದವರಿಗೆ ಒಪ್ಪಿಸುತ್ತಾರೆ. ಈ ಕಾರ್ಯಾಚರಣೆ ಸುಮಾರು 6 ಗಂಟೆಗಳ ಕಾಲ ನಡೆಯುತ್ತೆ. ಈ ಕಾರ್ಯಾಚರಣೆಯಲ್ಲಿ ಪ್ರಾರಂಭದಿಂದಲೂ ಕೊನೆಯವರೆಗೂ ಕೂಡ ನಮಗೆ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಾರೆ. ಹೀಗೆ ಆ ಕಾರ್ಯಾಚರಣೆ ಯಶಸ್ವಿಗೊಳ್ಳುತ್ತೆ. ನಿಮ್ಮನ್ನ ಅದನ್ನೇ ಕೇಳ್ಕೊಳ್ಳೋದು ಪಬ್ಲಿಕ್ ಅಲ್ಲಿ ಅಷ್ಟು ಮಾಡಿ ನಾನು ಹೇಳ್ದಿಷ್ಟೇ. ಈಗ ಇವ್ರು ಹೇಳ್ದಾಗೆ ಬಿಸಿಲು ಸ್ವಲ್ಪ ಈಜಾಡ್ಲಿಕ್ಕೆ ಹೋಗ್ತಾರೆ, ಆದ್ರೂ ಸಣ್ಣ ವಯಸ್ಸಿನವರು ಈಜು ಗೊತ್ತಿದ್ರು ಸಹ ಸ್ವಲ್ಪ ಜಾಗೃತೆ ಇರಿ. ಯಾಕೆಂದ್ರೆ ಒಂದು ಸಲ ನಮ್ಮ ಪ್ರಾಣ ಹೋದ ಅಮೂಲ್ಯವಾದದ್ದು, ಮತ್ತೊಂದ್ಸಲ ಹಿಂದಿರುಗಲ್ಲ. ಈಗ ನೋಡಿ ತಂದೆ ತಾಯಿ ತಂಗಿ ಎಲ್ಲ ಎಷ್ಟು ಆಳ್ತಾ ಇದಾರೆ ನಿನ್ನೆಯಿಂದ ಪಾಪ. ಅದಕ್ಕೆ ಅಂತ ಒಂದು ಯಾರಿಗೆ ಕಷ್ಟ ಕೊಡಬೇಡಿ. ಸೆಲ್ಫಿ ರೀಲ್ಸ್ ಯಾವ್ದಕ್ಕೂ ಸಹ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನಮ್ಮ ಸೇವೆ ಈಗ ಇಂತರನ್ನು ನಮ್ಮ ಪ್ರಯಾಪಿಗಿಟ್ಟವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದಾರೆ. ನಿಮ್ಮಲ್ಲಿ ಊರಲ್ಲಿ ಬಿದ್ದಿದ್ದಕ್ಕೆ ಅವ್ರು ಉಡುಪಿಯಿಂದ ಬಂದವರೇ ಅಂತಂದ್ರೆ ನೀವೇನ್ ಕೆಲಸ ಮಾಡಿದಿರಿ ಅಂತ ಅರ್ಥ ಮಾಡ್ಕೋಬೇಕು. ನಾವೇನು ಹೇಳಂಗಿಲ್ಲ ಆಯ್ತಾ. ಅವರು ಅವ್ರ ಸೋಷಿಯಲ್ ವರ್ಕ್ ಪಬ್ಲಿಕ್ ವರ್ಕ್ ಮಾಡ್ತಿರೋದು ಉಚಿತವಾಗಿ ಅವ್ರು ಇದು ಮಾಡ್ತಿರೋದು. ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಆ ಥರ ಏನು ಮಾಡಿಲ್ಲ. ಸುಮಾರು ತೆಗೆದವ್ರೆ ಅವ್ರು ಒಳ್ಳೇದಾಗಲಿ ಅಂತ ನಾವು ಹೇಳ್ತಾ ಎರಡು ಮಾತು ಮುಗಿಸಿದ್ವಿ. ಮತ್ತೆ ಇನ್ನೊಂದೇನಂದ್ರೆ ಚಿಕ್ಕ ಯೂಟ್ಯೂಬ್ ಚಾನಲ್ ಉಂಟು, ಹೌದು ಸರ್, ಎಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತ ಹೇಳಿದರೆ ಇನ್ನಷ್ಟು ಕಡೆಯಲ್ಲಿ ಇಂಥ ಅವಘಡ ಆಗಬಾರ್ದು. ಇನ್ ಕೇಸ್ ತಪ್ಪಿ ಆದಲ್ಲಿ
ನಾವು ನೆರವಿಗೆ ಯಾವಾಗಲೂ 24/7 ರೆಡಿ ಇರ್ತೇವೆ. ಯಾವುದೇ ಕ್ಷಣದಲ್ಲಿ ಕಾಲ್ ಮಾಡಿದರೆ ಸಹ ನಮ್ಮ ತಂಡ ಆ ಸ್ಥಳಕ್ಕೆ ರಾತ್ರಿ ಆಗಲಿ ಹಗಲಾಗಲಿ ಬಂದು ನಮ್ಮ ಕಾರ್ಯಾಚರಣೆ ಏನು ಮಾಡಲಿಕ್ಕಾಗ್ತದೆ ಅದನ್ನು ಮಾಡ್ತೇನೆ. ಅದಕ್ಕೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಶ್ವರಣ್ಣನ ನಂಬರ್ ಕೂಡ ಅದರಲ್ಲೇ ಇದೆ. ನಿಮಗೆ ಎಲ್ಲ ಡೀಟೇಲ್ಸ್, ನಾವು ಮಾಡುವಂಥ ಆ್ಯಂಬುಲೆನ್ಸ್ ಸೇವೆ ಆಗ್ಬೋದು, ಬೇರೆ ಸೇವೆ ಆಗ್ಬೋದು, ಅದರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ನಿಮಗೆ ಅದರಲ್ಲಿ ಸಿಗ್ತದೆ. ದೇವರ ಮೂರ್ತಿ, ನಂದಿ, ಹಾಗೆ ಅದಲ್ಲದ ದೇವರಿಗೆ ಒಪ್ಪಿಸಿದ ಕಡಗ, ಅದೊಂದು ಎರಡು ಮೂರು ಸಿಕ್ತು. ತುಂಬಾ ಏನೇನು ಸಿಕ್ತ ಅಂದ್ರೆ ಒಂದು ದೇವಸ್ಥಾನದಾಗೆ ಕೆಳಗಡೆ ಉಂಟು ಎಲ್ಲ ಕಡೆ ಅಡಿಯಲ್ಲಿ. ಅದಲ್ಲದೆ ಸುಮಾರು ಒಂದು ಎಲ್ಲ ಸ್ಟೆಪ್ 15 ಉದ್ದ ಹೋಗುವ ಸಿಕ್ಕಿಲ್ಲ. ಕೊನೆಯದಾಗಿ ನಮ್ಮ 3 ಸಿಲಿಂಡರ್ ಖಾಲಿ ಆಯ್ತು. ಕೊನೆಯದಾಗಿ ಮತ್ತೆ ಸಹ ತಾಯಿ ಎಲ್ಲ ಅಳ್ತಾ ಇದ್ದಾರೆ ಮನೆಯವರೆಲ್ಲ. ಅದು ನೋಡಿ ಮತ್ತೆ ಸಹ ನೀರಿಗೆ ಇಳಿದು ಸುಮಾರು ಭೂಮಿನ ಅಲ್ಲಿ ನೆಲದಿಂದ ಸುಮಾರು ಒಂದು 50 ಫೀಟ್ ಅಂದ್ರೆ ಸುಮಾರು ಒಂದು 60 ಫೀಟ್ ಆಗ್ಬೋದು ದೂರದಲ್ಲಿ. ದೂರ ನೀರು ಆಳ ಅಂದ್ರೆ ಸುಮಾರು ಒಂದು 100 ಆಗ್ಬೋದು ಅಲ್ಲಿ. 100 ಆಳದಲ್ಲಿ ಸ್ಟೆಪ್ ತಪ್ಪಿ ಸ್ಟೆಪ್ಪಿಂದ ಸುಮಾರು ಒಂದು 10-15 ದೂರದಲ್ಲಿ ಮಕ್ಕಡೆ ಆಗಿ ಮಲ್ಕೊಂಡಿದ್ದು ನೀರಾಳದಲ್ಲಿ ಮುಖ ಕೆಳಗಡೆ ಆಗಿ. ದೇವ್ರ ದಯದಾಗಿ ನಾನು ಅಡಿಯಲ್ಲಿ ಸಹ ಪ್ರಾರ್ಥನೆ ಮಾಡಿಕೊಂಡೆ. ಸಮಸ್ತ ಜನತೆ ಆಶೀರ್ವಾದ ನಾನು ನಂಬಿಕೊಂಡ ಗುರುದೇವರು ಗ್ರಾಮದೇವರು ಎಲ್ಲರಿಗೂ ಸಹ ಕೈ ಮುಗಿದು ಅಡಿಯಲ್ಲಿ ಹೋದೆ. ಇದೊಂದು ನನಗೊಂದು ತುಂಬ ಸಾಹಸ ಅಂತ ಹೇಳಬೇಕು, ಯಾಕೆಂದರೆ ತುಂಬ ಆಳ ಉಂಟು ಮತ್ತು ತುಂಬ ಕಷ್ಟ ಉಂಟು ಅಲ್ಲಿ. ಯಾಕೆಂದರೆ ಎಲ್ಲ ಕಡೆ ಸ್ಟೆಪ್ ಉಂಟು, ಅದಲ್ಲದೆ ಅಲ್ಲಿ ತುಂಬ ವೇಸ್ಟ್ ಬಟ್ಟೆಗಳು ತುಂಬ ಹಾಕಿದ್ದಾರೆ. ನಾನು ಜನಗಳಿಗೆ ಎಷ್ಟು ಹೇಳೋದಿಷ್ಟೇ, ಅಲ್ಲಿ ವೇಸ್ಟ್ ಬಟ್ಟೆ ಅಂದರೆ ಸೀರೆ ಎಲ್ಲ ಕೆಳಗಡೆ ಎಲ್ಲ ಹಾಕಬೇಡಿ. ನಮ್ಮ ತಣ್ಣೂರು ಕೆರೆಯಲ್ಲಿ ದೇವ್ರ ಕೆರೆಯಲ್ಲಿ ಅಂತಿರೋದಂಥ ಭಕ್ತಾದಿಗಳು ಬಂದಂಥವ್ರು ವೇಸ್ಟ್ ಬಟ್ಟೆ ಮತ್ತು ಇತ್ಯಾದಿ ಯಾವುದೇ ಆಗ್ಬೋದು ಅದನ್ನು ಹಾಕಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹೌದು, ಯಾಕೆಂದರೆ ಅದು ಈಗ ನೋಡಿ ನನಗೆ ನೀರಲ್ಲಿ ಹುಡುಕಲಿಕ್ಕೆ ಸಹ ತುಂಬ ಕಷ್ಟ ಆಯಿತು. ಯಾಕೆಂದರೆ ನೀರು ಆಳದಲ್ಲಿ ಯಾರಾದರೂ ಬಿದ್ದರೆ ಸಹ ಆ ಸೀರೆ ಅಡಿಗೆ ಸಿಕ್ಕೊಂಡು ನನ್ನ ಕಾಲಿಗೆ ಸಹ 2 ಸುತ್ತಾಕೊಂಡಿತ್ತು. ಆ ಸೀರೆ ಅಂದರೆ ತುಂಬ ತುಂಬ ಉದ್ದ ಇರ್ತದೆ. ನನ್ನ ಕಾಲಿಗೆ ಸುತ್ತಾಕಿ ನಾನು ಮತ್ತೆ ಸಿಗ್ನಲ್ ಮಾಡಿದ ಮೇಲೆ ಮೇಲೆ ಬರ್ತೀನಿ. ನಾನು ದೇವ್ರ ದಯೆ ಇರ್ಬೋದು, ಹಿರಿಯರ ಆಶೀರ್ವಾದ ಇದ್ರೆ ನಾನು ಮೇಲೆ ಬರ್ಲಿಕ್ಕಾಯ್ತು. ಅದಕ್ಕೆ ಹೇಳ್ತಿದ್ದೀನಿ ಮತ್ತೊಂದು ಎಲ್ಲ ಯುವಜನತೆಗೆ ಸಹ ಒಂದು ಮಾತು ಹೇಳ್ತಿದ್ದೀನಿ. ರೀಲ್ಸ್, ಸೆಲ್ಫಿ ಮತ್ತು ಮೋಜು ಮಸ್ತಿಗಿಂತ ಮಕ್ಕಳೆಲ್ಲ ಹೋಗಬೇಡಿ. ಯಾಕೆಂದರೆ ಅಮೂಲ್ಯವಾದ ಜೀವ, ಒಂದು ಸಲ ನಮ್ಮ ಪ್ರಾಣ ಹೋದರೆ ಮತ್ತೊಂದು ಸಲ ಹಿಂದಿರುಗಿಸಲು ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಯುವಜನತೆಗೆ ಸಹ ಇಂಥ ರೀಲ್ಸ್ ಹುಚ್ಚು ಮೋಜು ಮಸ್ತಿಗೆ ಹೋಗಬೇಡಿ ಅಂತ ಎಲ್ಲರೂ ಸಹ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಶ್ಲಾಘನೆಗೆ ನಮ್ಮದು ಹೃತ್ಪೂರ್ವಕವಾದಂಥ ಕ್ವಾಡಲ್ ಆಗ್ಬೋದು, ಎರಗುಡನೇಳೆ ಆಗ್ಬೋದು, ಸಂಕೋಪ್ಲ ಆಗ್ಬೋದು, ಸುತ್ತ ಗ್ರಾಮ ಬೆಳಗ್ಗೆಯಿಂದ ನಿಮ್ಮ ವೀಕ್ಷಣೆ ಮಾಡಿದರೆ ನಿಮ್ಮ ಸಹನ ಇಡೀ ಸುತ್ತ ಒಂದು 100 ಆಗ್ಬೋದು ಮೆಚ್ಚುಗೆ ಪಡೆದಿದ್ದಾರೆ, ಖುಷಿಪಟ್ಟರು ಸರ್. ಆದರೆ ಆ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ರಾಷ್ಟ್ರ. ಖಂಡಿತವಾಗಿಯೂ ನನ್ನ ಸೇವೆ 24 ಸೇವೆಯಲ್ಲಿ ಇರ್ತದೆ. ನಂದೊಂದು ಯೂಟ್ಯೂಬ್ ಚಾನಲ್ ಅಂತ ಈಶ್ವರ್ ಮಲ್ಪೆ ಅಂತ. ಆ ಸಮಸ್ತ ಜನತೆಗೆ ನಮ್ಮ ಕಾರ್ಯದ ಬಗ್ಗೆ ವೈಖರಿ ಬಗ್ಗೆ ಆಗ್ತೇವೆ. ಯಾಕೆಂದ್ರೆ ಅಲ್ಲಿ ನಂಬರ್ ಉಂಟು, ಯಾರು ಕಷ್ಟದಲ್ಲಿ ಸಹ ಎಷ್ಟು ಗಂಟೆ ಫೋನ್ ಮಾಡಲಿ ಖಂಡಿತವಾಗಿ ನಮ್ಮ ಟೀಮ್ ನಾವು ರೆಡಿ ಆಗಿರ್ತೇವೆ. ಯಾವಾಗ ಬಂಧುಗಳೇ, ನಮ್ಮ ಪ್ರಯತ್ನಕ್ಕಿಂತಲೂ ಹೆಚ್ಚು ಇಡೀ ಕರ್ನಾಟಕದ ಜನತೆಯ ಪ್ರಾರ್ಥನೆ ಹಾಗೂ ಆಶೀರ್ವಾದದಿಂದ ಈ ಕಾರ್ಯಾಚರಣೆ ಸಂಪೂರ್ಣಗೊಂಡಿದೆ. ನಿಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಆಶೀರ್ವಾದ ಈಶ್ವರ್ ಮಲ್ಪೆ ಮತ್ತು ಅವರ ತಂಡದ ಮೇಲೆ ಸದಾ ಇರಲಿ. ಸ್ನೇಹಿತರೆ, ನಿಮಗೊಂದು ಕಿವಿಮಾತು. ಬೇಸಿಗೆಯ ಕಾಲದಲ್ಲಿ ನೀರು ನಮ್ಮನ್ನ ಆಕರ್ಷಿಸುತ್ತದೆ, ಆದರೂ ಪ್ರತಿಯೊಂದು ಹೆಜ್ಜೆ ನಾವು ಜಾಗರೂಕತೆಯಿಂದ ಇಡುವುದು ಒಳ್ಳೆಯದು. ಇದಲ್ಲದೆ ರೀಲ್ಸ್ ಮತ್ತು ಸೆಲ್ಫಿಗೋಸ್ಕರ ನಮ್ಮ ಅಮೂಲ್ಯವಾದ ಪ್ರಾಣವನ್ನು ತ್ಯಾಗ ಮಾಡುವುದು ಎಷ್ಟು ಸರಿ? ಸ್ನೇಹಿತರೆ, ನಮ್ಮ ಸೇವೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ, ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಹಾಗೆ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.